ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ನನ್ನ ಆವಿಷ್ಕಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು 6 ತಿಂಗಳು ಮೇಲ್ಪಟ್ಟಂತಹ ಒಂದು ಮಗುವಿಗೆ ಯಾವ ಆಹಾರ ಪದಾರ್ಥಗಳನ್ನೆಲ್ಲ ಕೊಡಬೇಕು ಅಥವಾ ಯಾವುದನ್ನ ಕೊಟ್ಟರೆ ಮಗುವಿನ ವೆಯ್ಟ್ ಗೇನ್ ಆಗುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಇಂದ ಮಾಡುವಂತಹ ಒಂದು ಪದಾರ್ಥವನ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 6 ತಿಂಗಳ ನಂತರ ಮಕ್ಕಳಿಗೆ ಸ್ವಲ್ಪ ಸಾಲಿಡ್ ಫುಡ್ ಎಲ್ಲ ಕೊಡ್ತೀವಲ್ವಾ, ಹಂಗಾಗಿ ನಾನಿವತ್ತು ಮಕ್ಕಳ ಅದರದ್ದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನೊಂದು 1/2 kg ಜಾಸ್ತಿ ಮಕ್ಕಳ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಹುರಿಬೇಕು. ಮಕ್ಕಳ ಅಂದ್ರೆ ಏನಂದ್ರೆ ಕಮಲದ ಹೂವಿನದು ಬೀಜ ಇರುತ್ತಲ್ಲ, ಅದರದ್ದನ್ನ ಹುರಿತಾರೆ, ಅದು ಅರಳು ತರ ಆಗಿರುತ್ತೆ. ಇದು ತುಂಬಾ ಒಳ್ಳೆಯ ಫುಡ್ ಇದು, ಮಕ್ಕಳಿಗೂ ಅಷ್ಟೇ ದೊಡ್ಡವರಿಗೂ ಅಷ್ಟೇ. ವೆಯ್ಟ್ ಗೇನಿಗೆ ಎಸ್ಪೆಷಲಿ ತುಂಬಾ ಒಳ್ಳೆಯದು. ವೆಯ್ಟ್ ಗೇನಿಗೂ ಹೌದು, ಆದ್ರೆ ಉಪವಾಸ ಎಲ್ಲ ಮಾಡ್ತಾರಲ್ಲ, ಉಪವಾಸ ಮಾಡೋರಂತೂ ಇದನ್ನ ತುಂಬಾ ತಗೊಳ್ತಾರೆ. ಅಂದ್ರೆ ಮುಸ್ರೇನೂ ಅಲ್ಲ, ತುಂಬಾ ಹೆವಿನೂ ಅನ್ಸಲ್ಲ, ಹಾಗಾಗಿ ಇದು ಒಳ್ಳೆ ಫುಡ್, ಚೆನ್ನಾಗಾಗತ್ತೆ ಮಕ್ಕಳಿಗೆ, ಬೇಗ ಜೀರ್ಣನೂ ಆಗತ್ತೆ. ಇದನ್ನ ಏನ್ ಮಾಡ್ತೀನಿ, ಚೆನ್ನಾಗಿ ಹುರ್ಕೊಂಡು ಹುರಿದು ಬಿಸಿ ಆಗ್ಬೇಕು, ಕೆಂಪಲ್ಲ ಬಿಸಿ ಆಗ್ಬೇಕು. ಬಿಸಿ ಆದ ತಕ್ಷಣ ಕೈಯಲ್ಲಿ ಹಿಂಗಂದ್ರೆ ಗೊತ್ತಾಗತ್ತೆ ಪುಡಿ ಆಗತ್ತೆ, ಅದು ಇದಿನ್ನೂ ಆಗಿಲ್ಲ, ಅದೇ ಚಪ್ಪಟೆ ಆಗ್ತಾ ಇದೆ ನೋಡಿ. ಹುರಿದ್ರೆ ಇಷ್ಟು ಈ ತರ ಪುಡಿ ಆಗತ್ತೆ, ಗಟ್ಟಿ ಇರತ್ತೆ. ಅವಾಗ ಮಿಕ್ಸಿಗೆ ಹಾಕೊಂಡಾಗ ಚೆನ್ನಾಗಿ ಬೇಗ ನೈಸ್ ಆಗ್ಬಿಡತ್ತೆ. ಬಾದಾಮಿನ ಸಪ್ರೇಟ್ ಆಗಿ ಹುರ್ಕೋತೀನಿ, ಎಲ್ಲ ಡ್ರೈ ಫ್ರೂಟ್ಸ್ ಸಪ್ರೇಟ್ ಆಗಿ ಹುರ್ಕೊಳ್ಬೇಕು, ಯಾಕೆಂತಂದ್ರೆ ಒಂದೊಂದು ಒಂದೊಂದ್ ತರ ಹುರಿಬೇಕಾಗತ್ತೆ. ಅದಕ್ಕೆ ನಿಧಾನಕ್ಕೆ ಸ್ವಲ್ಪ ಕೆಂಪಾಗ ತನಕ ಹುರ್ಕೊಂಡ್ರೆ ಸಾಕು, ತುಂಬಾ ಕಪ್ಪೆಲ್ಲ ಮಾಡೋದು ಬೇಡ. ಇದು ಪಿಸ್ತಾ ಮತ್ತೆ ಆಕ್ರೋಟ್, ಆಕ್ರೋಟ್ ಅಂದ್ರೆ ಈ ತರ ಇರುತ್ತೆ ನೋಡಿ, ಇದು ಆಕ್ರೋಟು ಮತ್ತೆ ಪಿಸ್ತಾ. ಪಿಸ್ತಾ ಏನಂದ್ರೆ ಉಪ್ಪಿಗೆ ಹಾಕಿರೋದು ಬೇಡ, ಉಪ್ಪಿಗೆ ಹಾಕ್ದಲೇ ಇರುವಂತದ್ದನ್ನ ತಗೊಳ್ಬೇಕಾಗತ್ತೆ. ಅದೆರಡನ್ನು ಬೇರೆ ಹುರ್ಕೋತೀನಿ. ಕೆಂಪಾಗಿದೆ ಸ್ವಲ್ಪ, ಕೆಂಪಾಗ್ತಾ ಇದೆ ಅಂದ್ರೆ ಸಾಕು, ಸ್ವಲ್ಪ ತುಂಬಾ ಗಡ್ಗಡಿ ಮಾಡೋದು ತಪ್ಪು ಮಾಡ್ಕೊಳ್ಬೇಡಿ, ಸಾಕು ಇಷ್ಟು ಕೆಂಪಾದ್ರೆ ಸಾಕು ಸಾಕು. ಮಿಕ್ಸಿಗೆ ಹಾಕಿದ ತಕ್ಷಣ ಪೌಡರ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಸಾಕು. ಇದು ಅಂಜೂರ, ಡ್ರೈ ಅಂಜೂರ, ಇದು ಬ್ಲಡ್ಡಿಗಂತೂ ಮಕ್ಕಳಿಗೆ ತುಂಬ ಒಳ್ಳೇದಿದು. ಇದನ್ನ ನಾನು ಸಣ್ಣಕ್ಕೆ ಪೀಸ್ ಮಾಡ್ಕೊಂಡಿದ್ದೀನಿ, ಪೀಸ್ ಮಾಡ್ಕೊಂಡು ಇದನ್ನೇ ಸಪ್ರೇಟಾಗಿ ಹುರಿತೀನಿ, ಯಾಕೆಂದ್ರೆ ಇದು ಸ್ವೀಟ್ ಇರೋದ್ರಿಂದ ಬೇಗ ಕೆಂಪಾಗ್ಬಿಡತ್ತೆ, ಸ್ವಲ್ಪ ಹುರ್ಕೊಳ್ತೀನಿ ಅಷ್ಟೇನೆ. ಇದಕ್ಕೆ ಒಣದ್ರಾಕ್ಷಿನೂ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಯಾಕೆಂದ್ರೆ ಇದು ಸಹ ಸ್ವಲ್ಪ ಸ್ವೀಟ್ ಇರುತ್ತೆ, ಹುರಿದ ತಕ್ಷಣ ಬೇಗ ಕಪ್ಪಾಗತ್ತೆ, ಹಂಗಾಗಿ ಅದ್ರ ಜೊತೆಗೆ ಸರಿ ಹೋಗತ್ತೆ. ನೋಡಿ ಇದು ಸಾಕು, ಇದು ಇದು ಯಾಕೆಂದ್ರೆ ಬೇಗ ಕಪ್ಪಾಗೋದ್ರಿಂದ ಸ್ವಲ್ಪ ಹುರಿದು ತೆಗೆದ್ಬಿಡೋಣ. ಮತ್ ಮಿಕ್ಸಿಗೆ ಹಾಕೊಳ್ಳುವಾಗ್ಲೂ ಇನ್ನೊಂದು ತುಂಬಾ ಅಂಟು ಬರುತ್ತೆ, ತುಂಬಾ ಹುರಿದ್ಬಿಟ್ರೆ. ಗೋಡಂಬಿನ ಸ್ವಲ್ಪನೇ ತಗೊಂಡಿದ್ದೀನಿ, ಯಾಕೆಂದ್ರೆ ಇದು ಸ್ವಲ್ಪ ಪಿತ್ತ ಆಗತ್ತೆ ಮಕ್ಕಳಿಗೆ ತುಂಬಾ ಹಾಕಿದ್ರೆ, ಹಂಗಾಗಿ ಬೇರೆದೆಲ್ಲ ಜಾಸ್ತಿ ಹಾಕಿದ್ರೆ ಇದೊಂದು ಸ್ವಲ್ಪ ಮಂದಗಾಗಿ ಹೊಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದು 4 ಗೋಡಂಬಿ ಅಷ್ಟೇ ಹಾಕ್ತಾ ಇದ್ದೀನಿ. ಗೋಡಂಬಿ ಜಾಸ್ತಿ ಕೊಡಲ್ಲ, ಬಾಣಂತಿಯಲ್ಲೂ ಕೊಡಲ್ಲ ಗೋಡಂಬಿ ಜಾಸ್ತಿ, ಮಕ್ಕಳಿಗೂ ಅಷ್ಟೇನೆ, ತುಂಬಾ ಫ್ಯಾಟು ಇರುತ್ತೆ. ನಾನೀಗ ಫಸ್ಟು ಕ್ಲೀನಾಗಿ ಡ್ರೈ ಇರುವಂಥ ಜಾರಿಗೆ, ಮಿಕ್ಸಿ ಜಾರಿಗೆ ಮಕ್ಕಳನ್ನ ಫಸ್ಟ್ ಹಾಕ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಇದನ್ನ ಫಸ್ಟು ಡ್ರೈ ಫ್ರೂಟ್ಸ್ ಏನಾದರೂ ನಾವು ಹಾಕ್ಕೊಂಡ್ರೆ ಅದು ಅಂಟಂಟಿರುತ್ತೆ, ಆಮೇಲೆ ಮತ್ತಿದು ಇದು ಹಾಕ್ಕೊಳ್ಳಿಕ್ಕೆ ಸರಿ ಹೋಗಲ್ಲ. ಅದಕ್ಕೆ ಇದನ್ನ ಹಾಕ್ಕೊಂಡ್ರೆ ಫುಲ್ ಪೌಡ್ರ್ ಮಾಡಿಕೊಂಡು ತೆಗೆದಿಟ್ಕೊಂಡ್ಬಿಡ್ತೀನಿ ಬೇರೆನೆ. ನೋಡಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಆದರೂ ಒಂದ್ಸಲ ಇದನ್ನು ಚೆನ್ನಾಗಿ ಜರಡಿ ಮಾಡ್ಕೊಳ್ತೀನಿ, ಯಾಕೆಂದರೆ ಇದರಲ್ಲಿ ಮಧ್ಯ ಎಲ್ಲಾದರೂ ಒಂದು ಸ್ವಲ್ಪ ಸಣ್ಣ ಕಾಳುಗಳು ಉಳಿದಿರೋ ಚಾನ್ಸಸ್ ಇರುತ್ತೆ, ಅದು ಮಕ್ಕಳು ಬಾಯಿಗೆ ಸಿಕ್ಕಿ ಗಂಟ್ಲಿಗೆ ಸಿಗಾಕೊಳ್ಳುತ್ತೆ, ಹಾಗಾಗಿ ನೈಸಾಗಿ ಮತ್ತೆ ಜರಡಿಯನ್ನು ಮಾಡ್ಕೊಳ್ತೀವಿ ಇದನ್ನು. ಈ ತರ ಸಣ್ಣ ಸಣ್ಣ ಕಾಳುಗಳೆಲ್ಲ ಇದ್ರೆ ಅದು ಕ್ಲೀನಾಗಿ ಉಳ್ಕೊಂಡ್ಬಿಡುತ್ತೆ. ಈಗ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಒಂದ್ಸಲ ಮಿಕ್ಸಿಗೆ ಹಾಕೋತೀನಿ. ಬರೀ ಸಪ್ರೇಟಾಗಿ ಡ್ರೈ ಫ್ರೂಟ್ಸ್ನಷ್ಟನ್ನೇ ಮಿಕ್ಸಿ ಮಾಡಿ ಪೌಡರ್ ಮಾಡ್ತೀವಿ, ತೆಗೆದಿಟ್ಕೊಂಡ್ರೆ ನಿಮಗೆ ಮಕ್ಕಳಿಗೆ ಯಾವುದೇ ಥರ ಫುಡ್ ಹಾಕುವಾಗ್ಲೂ ಇದನ್ನು 1 ಸ್ಪೂನ್ ಅಥವಾ 2 ಸ್ಪೂನನ್ನು ಹಾಕಿ ನಾವು ಮಾಡಿದ್ರೆ ಆಗತ್ತೆ. ಅದಕ್ಕೆ ಸೇರಿಸಿಟ್ಕೊಂಡ್ಬಿಟ್ರೆ ತುಂಬ ಹಾಳಾಗತ್ತೆ. ಅದಕ್ಕೆ ಅಂದರೆ ಮಕ್ಕನ
ಮಕ್ಕನಾಗಲಿ ರಾಗಿದಾಗಲಿ ಯಾವುದೇ ಮಕ್ಕಳು ಡ್ರೈ ಫ್ರೂಟ್ಸ್ ಮಾಡೋದಕ್ಕೂ ಇದನ್ನು ಸೇರಿಸ್ಕೋಬೋದು. ನಾವು ಮಕ್ಕನಕ್ಕೇನೆ ಇದನ್ನು ಸೇರಿಸಿ ಮಾಡಿಟ್ಕೊಂಡ್ರೆ ಬೇಗ ಹಾಳಾಗತ್ತೆ ಅಂತ. ನೀವು ಈ ಥರ ಎಲ್ಲ ಡ್ರೈ ಫ್ರೂಟ್ಸಿನ ಪೌಡ್ರ್ ಇದು. ಇದಕ್ಕೆ ಯಾಕೆ ಸ್ವಲ್ಪ ಎಣ್ಣೆಣ್ಣೆ ಅಂಶ ಎಲ್ಲ ಇದೆ ಅಂತಂದರೆ ಬಾದಾಮಿಲಿ ತುಂಬ ಎಣ್ಣೆ ಅಂಶ ಇರುತ್ತೆ. ನಾವು ಅಂಜೂರ ಮತ್ತು ದ್ರಾಕ್ಷಿನ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗಾಗಿರುತ್ತೆ. ಇದೊಂದು ಡಬ್ಬದಲ್ಲಿ ಹಾಕಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ರಂತೂ ನೀವು ಒಂದು ತಿಂಗಳೆಲ್ಲ ಎಷ್ಟು ದಿವಸ ಇಟ್ಟರೂ ಏನೂ ಆಗಲ್ಲ. ಇದು ನೀವು ಯಾವುದೇ ಫುಡ್ ಮಕ್ಕಳಿಗೆ ಮಾಡಬೇಕಾದ್ರೂ ಇದನ್ನು ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಬೇಯಿಸಿ ಕೊಟ್ಬಿಟ್ರೆ ಮಕ್ಕಳಿಗೆ ತುಂಬ ಹೆಲ್ತಿ, ಬೋನ್ ವೆಯ್ಟು, ವೆಯ್ಟ್ ಗೇನಿಗೆ ಎಲ್ಲದಕ್ಕೂ ಒಳ್ಳೆಯದಿದು. ನಾನೀಗ ಮಗುಗೆ ಮಧ್ಯಾಹ್ನಕ್ಕಾಗಿ ರಾಗಿಯ ಸರಿ ಮಾಡ್ತೀನಿ. ಅಂದರೆ ನಮ್ಮಲ್ಲಿ ರಾಗಿನೀಗ ನೆನೆಸಿ ಅದನ್ನು ತಿರುವಿ ಅದನ್ನು ಸೋಸಿ ಒಣಗಿಸಿರೋ ಹಿಟ್ಟಿದು. ಅದು ಯಾರ್ಯಾರಿಗೆ ರೆಸಿಪಿ ಬೇಕು ದಯವಿಟ್ಟು ಕಾಮೆಂಟ್ ಮಾಡಿ, ಅದನ್ನು ಕೂಡ ತೋರಿಸ್ತೀನಿ. ಮತ್ತೆ ಹೇಗೆ ಮಾಡೋದು ಅನ್ನೋದು ಸಹಿತ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹಾಕ್ತೀನಿ. ಈಗ ಒಂದು ಸ್ಪೂನಿನಷ್ಟು ಅಷ್ಟೇ ಸಾಕು ಈ ಸಣ್ಣ ನನ್ನ 7 ತಿಂಗಳ ಮೊಮ್ಮಗುವಿಗೆ. ಒಂದು ಸ್ಪೂನ್ನ ರಾಗಿಯ ಹಿಟ್ಟನ್ನು ತಗೊಂಡಿದ್ದೀನಿ. ರಾಗಿ ಹಿಟ್ಟು ಅಂದರೆ ನಾವು ಅದೇ ತಿರುವಿ ಮಾಡಿರೋವಂಥ ಹಿಟ್ಟು. ನಾನು ಮತ್ತೆ ಒಂದು ಸ್ಪೂನ್ ಡ್ರೈ ಫ್ರೂಟ್ಸ್ನೆಲ್ಲ ನಾನು ನಿಮಗೆ ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕಿ ಮಾಡಿರುವಂಥ ಒಂದು ಸ್ಪೂನ್ ಪೌಡರ್. ಇದೆರಡನ್ನು ಸ್ವಲ್ಪ ನೀರು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ನಾನು ಕುದಿಲಿಕ್ಕೆ ಇಡ್ತೀನಿ. ಈಗ ಸಣ್ಣ ಉರಿನಲ್ಲಿ ಚೆನ್ನಾಗಿ ತೊಳಸ್ತಾ ಬನ್ನಿ. ಇದು ಗಟ್ಟಿ ಆಗತ್ತೆ, ಸ್ವಲ್ಪ ಮಂದ ಆಗ್ತಾ ಬರುತ್ತೆ ತಳ ಹಿಡಿದಲ್ಲಿ ಇರೋ ಹಾಗೆ. ಸಣ್ಣ ಉರಿ ಮಾಡಿ ತೊಳಸ್ತಾ ಬನ್ನಿ. ಇದಕ್ಕೆ ಬೇಕು ಅನ್ಸಿದ್ರೆ ನೀವು ಬೆಲ್ಲ ಹಾಕೊಳ್ಳಿ, ಸಕ್ಕರೆ ಬೇಡ ಮಕ್ಕಳಿಗೆ, ಅಥವಾ ಚಿಟಿಗೆ ಉಪ್ಪು ಹಾಕೋಬಹುದು. ದಿನಕ್ಕೆ ಒಂದೊಂದರ ಹಾಕೊಟ್ರೆ ನೋಡಿ ಇದೇ ತರ ಮಂದ ಆಗ್ತಾ ಇದೆ. ಇದು ಚೂರು ಬೇಕಾದ್ರೆ ನೀರು ಹಾಕೊಳ್ಳಿ. ಇದು ರಾಗಿದಾಗಿರೋದಕ್ಕಾಗಿ ಚೆನ್ನಾಗಿ ಬೇಯಬೇಕು. ಮಾತ್ರ ಚೆನ್ನಾಗಿ ಕುದ್ದು ಬೆಂದಿದೆ. ಈಗ ಇದು ನೀವು ಮಗುಗೆ ತಿನ್ಸಕ್ಕೆ ಒಂದು 5-10 ನಿಮಿಷ ಮುಂಚೆನೆ ಮಾಡಿಟ್ಕೊಳ್ಳಿ. ಯಾಕೆಂತಂದ್ರೆ ಇದು ಬೇಗ ಆರಲ್ಲ, ತಣ್ಣಗಾಗಲ್ಲ. ನೀವು ಬೇಕಾದ್ರೆ ಇದಕ್ಕೆ ಉಪ್ಪು ಹಾಕೊಳ್ಳಿ ಚಿಟಿಕೆ, ಇಲ್ಲ ಒಂಚೂರೇ ಚೂರು ಬೆಲ್ಲ ಹಾಕೊಳ್ಳಿ. ಸಕ್ಕರೆ ಬೇಡ, ಹಾಕೊಳ್ಬೇಡಿ, ಸಾಕು. ಇದಾಗಿದೆ, ತೆಗಿತಾ ಇದ್ದೀನಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಯಾರೆಲ್ಲ ಸಣ್ಣ ಮಕ್ಕಳಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಹಾಗೂ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.